ಕರ್ನಾಟಕ ಜನತಾ ಪಕ್ಷ ಇದು ಕನ್ನಡಿಗರ ಪಕ್ಷ. ನಾಸೀರ್ ಹುಸೇನ್ ಉಸ್ತಾದ್ ಅಂತ, ಕರ್ನಾಟಕ ಜನತಾ ಪಕ್ಷದ ಗುಲ್ಬರ್ಗ ಉತ್ತರ ಕ್ಷೇತ್ರದ ಅಭ್ಯರ್ಥಿ. ನಾನು ಸುಮಾರು 18 ವರ್ಷಗಳಿಂದ ರಾಜಕೀಯದಲ್ಲಿ ಯುವ ಸಂಘ ವಿದ್ಯಾರ್ಥಿ ಸಂಘಟನೆ ಹಾಗೂ ಯುವ ಸಂಘಟನೆಯಲ್ಲಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷ ತೊರೆದು ಇವತ್ತು ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಇನ್ನು ಕರ್ನಾಟಕ ಜನತಾ ಪಕ್ಷ ಒಂದು ಜಾತ್ಯತೀತ ಪಕ್ಷವನ್ನು ಕಟ್ತಾ ಇದ್ದಾರೆ, ಅದರ ಜೊತೆ ನಾನು ಸೇರಿಸಿಕೊಂಡ್ರು. ಅವರು ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ನನ್ನಂಥ ಒಬ್ಬ ಅಲ್ಪಸಂಖ್ಯಾತ ಯುವಕನಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಗುಲ್ಬರ್ಗಾ ಉತ್ತರ ಕ್ಷೇತ್ರಕ್ಕೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಕೊಡುಗೆ ಬಹಳಷ್ಟಿದೆ. ಅವರು ಗುಲ್ಬರ್ಗಾ ಮಹಾನಗರ ಪಾಲಿಕೆ ಸುಮಾರು 250 ಕೋಟಿಗಿಂತ ಹೆಚ್ಚು ಅನುದಾನ ಈ ಭಾಗದ ಅಭಿವೃದ್ಧಿಗಾಗಿ ಕೊಟ್ಟಿದೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳು ಅವರು ಜನಪರ ಬಡವರ ಪರ ಮಹಿಳೆಯರ ಪರ ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದು ಇವತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ರಾಜ್ಯದ ಜನತೆ ವಿಶೇಷವಾಗಿ ಗುಲ್ಬರ್ಗ ಕ್ಷೇತ್ರದ ಜನತೆ ವಿಶೇಷವಾಗಿ ಅಲ್ಪಸಂಖ್ಯಾತರು ಏನು ಅಲ್ಪಸಂಖ್ಯಾತರಿಗೆ ಅವರು ಕೊಟ್ಟಂಥ ಅನುದಾನಗಳು ರಾಷ್ಟ್ರದಲ್ಲಿ ಯಾವುದೇ ಒಂದು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಜನತಾದಳ ಆಗಿರ್ಬೋದು ಕಮ್ಯುನಿಸ್ಟ್ ಆಗಿರ್ಬೋದು ಯಾವುದೇ ಒಂದು ರಾಜಕೀಯ ಪಕ್ಷ ಅಲ್ಪಸಂಖ್ಯಾತರಿಗೆ ಅಂತ ಅಷ್ಟೊಂದು ಅನುದಾನ ಕೊಡಲಿಲ್ಲ. ಇದು ನಮ್ಮ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಕೊಟ್ಟಂಥ ಅನುದಾನ ಭಾರತ ದೇಶದಲ್ಲಿ ಒಂದು ದಾಖಲೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಅಲ್ಪಸಂಖ್ಯಾತ ಸಮಾಜಕ್ಕೆ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ವೀರಶೈವರಿಗೆ ಎಲ್ಲ ಧರ್ಮದವರಿಗೆ ತಗೊಂಡು ಹೋಗುವಂಥ ಶಕ್ತಿ ಯಾರಾದರೂ ಇದ್ದರೆ ಯಾರ ಹತ್ರ ಇದ್ದರೆ ಅದು ಕೇವಲ ಬಿ ಎಸ್ ಯಡಿಯೂರಪ್ಪನವರು. ಅವರು ಈಗ ಈ ರಾಜ್ಯದ ಒಬ್ಬ ಏಕಾಂಗಿ ಒಬ್ಬ ಏಕೈಕ ನಾಯಕರಂದ್ರೆ ತಪ್ಪಾಗಲಾರದು. ಅವರ ಒಂದು ಕೈ ಶಕ್ತಿ ಬಲಪಡಿಸಲಿಕ್ಕೆ ನಾವೆಲ್ಲರೂ ವಿಶೇಷವಾಗಿ ಯುವಕರು ಅವ್ರ ಜೊತೆ ಸೇರ್ಪಡೆಯಾಗಿ ಒಂದು ಕಲ್ಯಾಣ ಕರ್ನಾಟಕದ ಕನಸು ಶರ್ಮಾ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಕಂಡಿದ್ದಾರೆ. ಆ ಒಂದು ಕನಸನ್ನು ನೆನೆಸು ಮಾಡಬೇಕು, ಎಲ್ಲ ಜಾತಿ ಜನಾಂಗದವರು ಒಗ್ಗೂಡಿ ಈ ಕರ್ನಾಟಕದ ಒಂದು ಅಭಿವೃದ್ಧಿಗಾಗಿ ನಾವು ದುಡಿಬೇಕು, ಕರ್ನಾಟಕಕ್ಕೆ ಮತ್ತೆ ಭಾರತ ದೇಶದಲ್ಲಿ ಡೆವಲಪ್ಮೆಂಟ್ನಲ್ಲಿ ಅಭಿವೃದ್ಧಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ತರಬೇಕು ಅಂತಕ್ಕಂಥ ಛಲ ನಮ್ಮ ಯಡಿಯೂರಪ್ಪನವರು ಇಟ್ಕೊಂಡಿದ್ದಾರೆ, ಕನಸ್ಕೊಂಡಿದ್ದಾರೆ. ಆ ಕನಸನ್ನು ನೆನೆಸು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಒಂದು ಪಕ್ಷಕ್ಕೆ ಮತ್ತು ವಿಶೇಷವಾಗಿ ನನಗೆ ನಾಸೀರ್ ಹುಸೇನ್ ಉಸ್ತಾದಿಗೆ ಒಂದು ಅವಕಾಶ ಮಾಡಿಕೊಳ್ಬೇಕು. ನಾನು ಕೂಡ ಒಂದು ಗುಲ್ಬರ್ಗಾ ಉತ್ತರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಜಾತಿ ಲೆಕ್ಕಾಚಾರ ಮಾಡದೆ ಎಲ್ಲ ಜಾತಿಗೆ ಎಲ್ಲ ಸಮಾಜಕ್ಕೆ ಎಲ್ಲ ಓಣಿಗಳಿಗೆ ಒಂದೇ ಒಂದು ಸಮಾನವನ್ನು ನೋಡಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಭಾಳಷ್ಟು ಅಭಿವೃದ್ಧಿ ಕುಂಠಿತ ಆಗಿದೆ. ಗುಲ್ಬರ್ಗಾ ಕ್ಷೇತ್ರದಲ್ಲೂ ಕೂಡ 35 ವರ್ಷಗಳಿಂದ ಕೇವಲ ಒಬ್ಬ ಶಾಸಕರು ಅವರು ಅಭಿವೃದ್ಧಿ ಏನು ಮಾಡ್ತಾ ಇಲ್ಲ, ಕೇವಲ ಜಾತಿ ಆಧಾರದ ಮೇಲೆ ಅವರು ಚುನಾವಣೆ ಮಾಡ್ತಾ ಬಂದಿದ್ದಾರೆ. ಈ ಸರಿ ಜಾತಿ ಆಧಾರದ ಮೇಲೆ ಚುನಾವಣೆ ಮಾಡಲಾರದೆ ಒಂದು ಜಾತ್ಯತೀತ ಶಕ್ತಿಯನ್ನು ಒಂದು ಯುವಶಕ್ತಿಯನ್ನು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಮತದಾರರು ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡ್ತೀರಾ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನಮ್ಮಲ್ಲಿ.